ಕಣ ಹರ್ಷಿಕಾ ಪೂಣಚ್ಚ ಕನ್ನಡದ ನಟಿ ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ. ಇದೇ ತಿಂಗಳು 24ನೇ ತಾರೀಕು ವಿರಾಜಪೇಟೆಯಲ್ಲಿ ಅವರ ಮದುವೆ ಆಗ್ತಾ ಇದೆ. ಹೀಗಾಗಿ ಮದುವೆ ಆಗ್ತಿರ್ತಕ್ಕಂಥ ಜೋಡಿ ಸಿನಿಮಾ ತಾರೆಯರಿಗೆ ರಾಜಕೀಯ ಗಣ್ಯರಿಗೆ ತಮ್ಮ ಮದುವೆಗೆ ಆಹ್ವಾನವನ್ನು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ. ಸೊ ಇಬ್ಬರು ಬಹುದಿನಗಳ ಹಳೆ ಗೆಳೆಯರು ಈಗ ಹೊಸ ಅರ್ಥದಲ್ಲಿ ಮದುವೆ ಆಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಭೇಟಿ ಮಾಡಿ ಹರ್ಷಿಕಾ ಜೋಡಿ ಮದುವೆ ಆಮಂತ್ರಣವನ್ನು ನೀಡಿತ್ತು. ಜೊತೆಗೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರನ್ನು ಕೂಡ ಭೇಟಿ ಮಾಡಿ ಹರ್ಷಿಕಾ ಮತ್ತು ಭುವನ್ ಆಮಂತ್ರಣವನ್ನು ಕೊಟ್ಟಿದ್ದು ಈಗ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಇನ್ನು ಸಿನಿಮಾ ರಂಗಕ್ಕೂ ರಾಜಕೀಯಕ್ಕೂ ಕೂಡ ತುಂಬ ನಂಟಿದೆ. ಹರ್ಷಿಕಾ ಪೂಣಚ್ಚ ಸಾಕಷ್ಟು ರಾಜಕಾರಣದಲ್ಲೂ ಕೂಡ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭುವನ್ ಕೂಡ ಪ್ರಚಾರ ಮಾಡಿದರು. ಹೀಗಾಗಿ ರಾಜಕೀಯ ಗಂಟರು ಕೂಡ ಇವರಿಬ್ರಿಗೂ ಚಿರಪರಿಚಿತರು. ಸೊ CM ಸಿದ್ದರಾಮಯ್ಯ, ಮಾಜಿ CMಗಳಾದ ಬಸವರಾಜ ಬೊಮ್ಮಾಯಿ, ಅದಾದಮೇಲೆ ಮಾಜಿ CM ಯಡಿಯೂರಪ್ಪ ಅವರನ್ನು ಕೂಡ ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಮದುವೆಗೆ ಆಮಂತ್ರಿಸಿದ್ದಾರೆ. ಇನ್ನು ನಟರಾದಂಥ ರಮೇಶ್ ಅರವಿಂದ್, ದೊಡ್ಡಣ್ಣ, ಗೋಲ್ಡನ್ ಸ್ಟಾರ್ ಗಣೇಶ್, ನಟಿ ಸುಧಾರಾಣಿ ಸೇರಿದಂತೆ ಸಾಕಷ್ಟು ಕನ್ನಡ ಸಿನಿಮಾ ರಂಗದ ಹಲವು ತಾರೆಯರಿಗೆ ಈಗಾಗಲೇ ಪ್ರೀತಿಯ ಆಮಂತ್ರಣವನ್ನು ನೀಡಿ ಮದುವೆಗೆ ಕರೆಯೊಲೆಯನ್ನು ನೀಡಿದ್ದಾರೆ. ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಇದೇ ಆಗಸ್ಟ್ 24ನೇ ತಾರೀಕು ವಿರಾಜಪೇಟೆಯಲ್ಲಿ ಮದುವೆ ಆಗುತ್ತೆ. ಒಳ್ಳೆಯದಾಗಲಿ ಜೋಡಿಗೆ. ಸೊ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಏನು ಹೇಳ್ತೀರಾ ಯತ್ನಾಳ್ ಅವರ ಆರೋಪಕ್ಕೆ? ಸರ್ಕಾರ ಉಳಿಯಲ್ವ 6 ತಿಂಗಳಾದಮೇಲೆ? ನಿಮ್ಮ ಕಮೆಂಟನ್ನು ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.